ಪ್ರೀತಿಯ ಪ್ರೇಕ್ಷಕರಿಗೆ ಶಂಕರಾನಂದ ಟಿ ವಿಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋನಲ್ಲಿ ಕರ್ಕಾಟಕ ರಾಶಿಯವರ ಜುಲೈ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ವಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಒತ್ತಿ ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬಂದು ತಲುಪತ್ತೆ ಹೊಸ ಹೊಸ ಮಾಹಿತಿಯನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗತ್ತೆ ಅಂತ ಹೇಳ್ತಾ ಜುಲೈ ತಿಂಗಳಲ್ಲಿ ಬದಲಾವಣೆ ಆಗುವಂತಹ ಗ್ರಹಗಳನ್ನು ಗಮನಿಸೋದಾಯಿತು ಅಂತ ಹೇಳಿದ್ರೆ ಎರಡನೇ ತಾರೀಕು ಏಳನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೆರಡರಂದು ಬುಧಗ್ರಹ ಬದಲಾವಣೆಯಾಗತ್ತೆ ಮಿಥುನ ರಾಶಿಗೆ ಅದೇ ರೀತಿಯಾಗಿ ಹನ್ನೆರಡನೇ ತಾರೀಕು ಏಳನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೆರಡರಂದು ವಕ್ರೀಗತನಾದಂತಹ ಶನಿ ಹಿಂಚಲನೆ ಮಾಡ್ತಾ ಇದ್ದಾನೆ ಮಕರ ರಾಶಿಗೆ ಹದಿನಾರನೇ ತಾರೀಕು ಏಳನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೆರಡರಂದು ರವಿ ಕಟಕರಾಶಿಗೆ ಪ್ರವೇಶ ಮಾಡುವುದರ ಮುಖಾಂತರವಾಗಿ ಕರ್ಕಾಟಕ ಅಥವಾ ಕಟಕ ಸಂಕ್ರಮಣ ಇದೆ ಅದೇ ದಿವಸ ಅಂದರೆ ಹದಿನಾರನೇ ತಾರೀಕು ಏಳನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೆರಡರಂದು ಬುಧ ಕಟಕರಾಶಿಗೆ ಪ್ರವೇಶ ಮಾಡ್ತಾನೆ ರವಿಯ ಜೊತೆ ಜೊತೆಗೆ ಅದೇ ತಿಂಗಳ ಅಂದರೆ ಜುಲೈ ತಿಂಗಳ ಮೂವತ್ತೊಂದನೇ ತಾರೀಖಿನಂದು ಬುಧ ಸಿಂಹರಾಶಿಗೆ ಪ್ರವೇಶ ಇದ್ದಾನೆ ಇಲ್ಲಿ ನೋಡಬಹುದು ಇಲ್ಲಿ ಗ್ರಹಗಳು ವಕ್ರೀಗತವನ್ನು ಅನುಭವಿಸುವುದರ ಜೊತೆಗೆ ಬುಧಗ್ರಹದ ಶೀಘ್ರ ಸಂಚಾರ ಯಾಕಿದೆಲ್ಲ ಆಗ್ತಿದೆ ಗ್ರಹಗಳು ಯಾಕೆ ವಕ್ರೀಗತವಾಗತ್ವೆ ಗ್ರಹಗಳು ಯಾಕೆ ಹಿಂಚಲನೆ ಮಾಡತ್ವೆ ಅನ್ನುವಂತಹ ವಿಚಾರವನ್ನು ಈಗಾಗಲೇ ಶನಿ ವಕ್ರಿ ಅಥವಾ ವಕ್ರಿ ಶನಿ ಅನ್ನುವಂತಹ ವಿಡಿಯೋ ಮಾಡಿ ಹಾಕಿದ್ದೀನಿ ಯಾರಾದರೂ ವಿಡಿಯೋ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಹಾಕಿದ್ದೀನಿ ಆ ಲಿಂಕಿನ ಸಹಾಯದಿಂದ ವಿಡಿಯೋ ನೋಡಿ ಆ ವಿಡಿಯೋದಲ್ಲಿ ಗ್ರಹಗಳು ಯಾಕೆ ವಕ್ರೀಗತವಾಗತ್ವೆ ಗ್ರಹಗಳು ಯಾಕೆ ಹಿಂಚಲನೆ ಮಾಡತ್ವೆ ನಿಜವಾಗಲೂ ಗ್ರಹಗಳು ಹಿಂಚಲಿಸುತ್ತವಾ ಅನ್ನುವಂತಹ ಮಾಹಿತಿಯನ್ನು ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡಿದ್ದೀನಿ ಅದನ್ನು ನೋಡಿ ಅರ್ಥ ಮಾಡಿಕೊಳ್ಳಿ ಆಗ ನಿಮಗೆ ಗೊತ್ತಾಗತ್ತೆ ಗ್ರಹಗಳ ವಕ್ರೀಗತ ಪ್ರಭಾವ ಹೇಗಿರುತ್ತೆ ಎಷ್ಟು ನಂಬಬೇಕು ಎಷ್ಟು ನಂಬಬಾರದು ಅನ್ನುವಂತಹ ವಿಚಾರಗಳನ್ನೆಲ್ಲ ಸವಿವರವಾಗಿ ವಕ್ರಿ ಶನಿ ಎರಡು ಸಾವಿರದ ಇಪ್ಪತ್ತೆರಡು ಅನ್ನುವಂತಹ ವಿಡಿಯೋನಲ್ಲಿ ಹಾಕಿದ್ದೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇದೆ ಜುಲೈನಲ್ಲಿ ಈ ಎಲ್ಲ ಗ್ರಹಗಳ ಬದಲಾವಣೆಗಳಿಂದ ಮತ್ತು ಈಗಾಗಲೇ ಸ್ಥಿತವಾಗಿರುವಂತಹ ಗ್ರಹಗಳಿಂದ ಏನೇನಪ್ಪ ನಮಗೆ ಒಂದು ಕರ್ಕಾಟಕ ರಾಶಿಯವರಿಗೆ ಶುಭಾ ಶುಭ ಫಲಗಳು ಇದಾವಪ್ಪ ಅಂತಂದರೆ ತುಂಬ ಶುಭ ಫಲಗಳು ಇದ್ದಾವೆ ಕೆಲವೊಂದು ಅಶುಭ ಫಲಗಳು ಸಹ ಇದ್ದಾವೆ ಶುಭ ಫಲಗಳ ವಿಶ್ಲೇಷಣೆಯನ್ನು ಮಾಡ್ತಾ ಹೋಗದೋದಾಯಿತು ಅಂತ ಹೇಳಿದ್ರೆ ನಿಮಗೆ ಮನೆಯಲ್ಲಿ ಹೊರಗಡೆ ಎಲ್ಲದರಲ್ಲೂ ಸಹ ತುಂಬ ದೊಡ್ಡ ಮಟ್ಟದ ಹೆಸರು ಪ್ರಾಪ್ತಿಯಾಗುವಂಥದ್ದು ಕೀರ್ತಿ ಪ್ರತಿಷ್ಠೆಗಳು ಬರುವಂಥದ್ದು ಎಸ್ಪೆಷಲಿ ಯಾರು ವೈದ್ಯರಾಗಿರ್ತೀರಿ ವೃ ವೈದ್ಯ ವೃತ್ತಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರ್ತೀರಿ ಅಂಥವರಿಗೆಲ್ಲ ಸಹ ತುಂಬ ದೊಡ್ಡ ಮಟ್ಟದ ಶುಭ ಅಂತ ಹೇಳ್ಬೋದು ಪ್ರಮೋಷನ್ ಸಿಗುವಂತಹದ್ದು ಅದೇ ರೀತಿಯಾಗಿ ಬೇರೆ ಬೇರೆ ರೀತಿಯಲ್ಲಿ ನಿಮಗೆ ಶುಭ ಟ್ರಾನ್ಸ್ಫರ್ಗಳು ಸಿಗತಕ್ಕಂತಹದ್ದು ಉದ್ಯೋಗಸ್ಥರಿಗೆ ತುಂಬಾ ಬಡ್ತಿ ಆಗತ್ತೆ ಸರ್ಕಾರಿ ಉದ್ಯೋಗಿಗಳಿಗೆ ಬಹಳಷ್ಟು ಶುಭ ಇರತಕ್ಕಂತಹ ವಾರ ಸಮಾಜ ಸೇವಕರಿಗೆ ಬಹಳ ಒಳ್ಳೆಯದಿದೆ ರಿಯಲ್ ಎಸ್ಟೇಟ್ ಉದ್ಯಮಿದಾರರಿಗೆ ರಿಯಲ್ ಎಸ್ಟೇಟ್ ಏಜೆಂಟ್ಗಳಿಗೆಲ್ಲ ಸಹ ತುಂಬ ದೊಡ್ಡ ಮಟ್ಟದ ಲಾಭಗಳು ಹೊಸ ಹೊಸ ವ್ಯವಹಾರಗಳು ಕುದುರುವಂತಹದ್ದು ಈ ರೀತಿಯೆಲ್ಲ ಆಗತ್ತೆ ನೀವು ಯಾವುದಾದ್ರೂ ನಿಮ್ಮ ಮನೆ ದೇವರ ದರ್ಶನವನ್ನು ಮಾಡಿಕೊಳ್ಳಿ ಈ ತಿಂಗಳು ಒಟ್ಟಾರೆಯಾಗಿ ಈ ಕರ್ಕಾಟಕ ರಾಶಿಯವರಿಗೆ ಎರಡು ಭಾಗಗಳನ್ನಾಗಿ ವಿಂಗಡಣೆ ಮಾಡಿದಾಗ ಒಂದು ತಿಂಗಳ ಪ್ರಾರಂಭ ಅಂದರೆ ತಿಂಗಳ ಮೊದಲ ಭಾಗ ಆನಂತರ ತಿಂಗಳ ಉತ್ತರ ಭಾಗ ಅಂತ ಗಮನಿಸೋದಾಯಿತು ಅಂದರೆ ಹನ್ನೆರಡನೇ ತಾರೀಕು ಯಾವಾಗ ನೇರವಾಗಿ ಸಪ್ತಮ ಸ್ಥಾನಕ್ಕೆ ಶನಿ ಬರ್ತಾನೆ ವಕ್ರೀಗತನಾಗಿ ರಾಶಿಯನ್ನು ವೀಕ್ಷಣೆ ಮಾಡ್ತಾನೆ ಹದಿನಾರನೇ ತಾರೀಕು ನೇರ ಅಲ್ಲಿಗೆ ತನ್ನ ಪರಮಶತ್ರುವಾದಂತಹ ರವಿ ಬರೋದ್ರಿಂದ ಅಲ್ಲಿ ಸರ್ಕಾರಿ ಉದ್ಯೋಗಿಗಳಿಗೆ ಬಡ್ತಿ ಏನಿದ್ರು ಹದಿನಾರನೇ ತಾರೀಕಿನ ಒಳಗಡೆ ಹದಿನಾರನೇ ತಾರೀಕಿನ ನಂತರದಲ್ಲಿ ಸರ್ಕಾರಿ ಉದ್ಯೋಗಿಗಳಿಗೆ ಬಹಳ ತೊಂದರೆಗಳು ಕ್ರಿಯೇಟ್ ಆಗುತ್ತವೆ ಯಾಕಂದರೆ ಕರ್ಕಾಟಕ ರಾಶಿಯಲ್ಲಿ ರವಿ ಬರ್ತಾ ಇದ್ದಾನೆ ಧನಸ್ಥಾನದ ಅಧಿಪತಿಯಾಗಿ ನೇರವಾಗಿ ನಿಮ್ಮ ರಾಶಿಗೆ ಪ್ರವೇಶ ಮಾಡ್ತಿದ್ದಾನೆ ಈ ಗೌರ್ಮೆಂಟ್ ಕೆಲಸಗಳ ಕಾರಕ ಸರ್ಕಾರದ ಅಧೀನದಲ್ಲಿ ಕೆಲಸವನ್ನು ತೋರಿಸ್ತಕ್ಕಂಥವನು ರವಿಯೇ ಆದ್ದರಿಂದ ನೇರವಾಗಿ ಶನಿಯ ದೃಷ್ಟಿ ರಾಶಿಯ ಮೇಲೆ ಬೀಳ್ತಾ ಇರೋದು ನಿಮಗೆ ಅಷ್ಟೊಂದು ಶುಭಕರವಾದಂಥ ವಾತಾವರಣವನ್ನು ತೋರಿಸೋದಿಲ್ಲ ಪ್ರಾರಂಭದಲ್ಲಿ ತುಂಬ ಶುಭ ಫಲವಿದ್ದರೂ ಆದರೆ ಹೇಳ್ಬೋದು ಅಯ್ಯೋ ಅಷ್ಟಮ ಶನಿ ಇತ್ತಲ್ಲ ಅಷ್ಟಮ ಶನಿ ಹೋಯಿತು ಸಪ್ತಮ ಶನಿ ಅಲ್ವಾ ಅಂತನ್ಬಹುದು ಅಷ್ಟಮ ಶನಿ ನಿಮಗೆ ಪೀಡಾಕಾರಕನಾದರೂ ನಿಮಗೆ ಈ ಸಪ್ತಮಕ್ಕೆ ಬರೋದರಿಂದ ನೇರ ದೃಷ್ಟಿಗೆ ಒಳಪಡುತ್ತದೆ ರಾಶಿ ಅಲ್ಲಿ ತನ್ನ ಪರಮಶತ್ರುವಾದಂತಹ ರವಿ ರವಿಗೆ ಪರಮಶತ್ರುವಾದಂತಹ ಶನಿ ಇಬ್ಬರು ಪರಸ್ಪರ ನೇರವಾಗಿ ನೋಡಿಕೊಳ್ಳೋದ್ರಿಂದ ಗ್ರಹ ಯುದ್ಧಕ್ಕೂ ಸಹ ಕಾರಣವಾಗ್ತದೆ ನಿಮಗೆ ಅಲ್ಲಿ ಬುಧ ಗ್ರಹದ ಮೇಲೆ ನಿಮಗೆ ನೋಡಿ ವ್ಯಯಾಧಿಪತಿಯ ಮೇಲೆ ಶನಿ ದೃಷ್ಟಿ ಬೀಳುವಂಥದ್ದು ಲೈಂಗಿಕ ಕಾಯಿಲೆಗಳನ್ನು ಹೆಚ್ಚಿಗೆ ಮಾಡ್ತಕ್ಕಂಥದ್ದು ಲೈಂಗಿಕ ಭಾವನೆಗಳನ್ನು ಜಾಸ್ತಿ ಮಾಡುವಂಥದ್ದು ಕೆಲಸ ಕಾರ್ಯಗಳಲ್ಲಿ ಆಸಕ್ತಿಯನ್ನು ಕಳೆದುಕೊಳ್ಳುವಂತಹದ್ದು ಈ ರೀತಿಯಾದಂಥ ಕೆಡುಕಿನ ಫಲಗಳನ್ನು ನೀವು ಅನುಭವಿಸಬೇಕಾಗ್ತದೆ ಜೊತೆಗೆ ನಾಲ್ಕನೇ ಮನೆಯಲ್ಲಿರ್ತಕ್ಕಂತಹ ಕೇತು ಯಾವುದೇ ಆಸ್ತಿಯ ವಿಚಾರಕ್ಕೆ ನೀವು ಕೋರ್ಟ್ ಕಚೇರಿ ಮೆಟ್ಲು ಏರಬೇಕು ಅಂದರೆ ಹುಷಾರಾಗಿರಿ ಸುಮ್ಮನೆ ನಿಮ್ಮ ಮೇಲೆ ಆಪಾದನೆಗಳು ಬಂದುಬಿಡುತ್ತವೆ ಸುಮ್ಮ ಸುಮ್ಮನೆ ಏನೋ ಒಂದು ರೀತಿಯಲ್ಲಿ ಸಮಯ ಸರಿ ಇಲ್ಲದೇ ಇದ್ದಾಗ ನೀವು ಸರಿ ಇದ್ದರೂ ಸಮಾಜ ನಿಮ್ಮನ್ನು ತಪ್ಪು ಅಂತ ಹೀಗೆ ಬೆರಳು ಮಾಡಿ ತೋರಿಸುತ್ತೆ ಮೊದಲೇ ಸಮಯ ಸರಿ ಇಲ್ಲದೇ ಇರೋ ಕಾಲವಿದು ತುಂಬಾ ಹುಷಾರಾಗಿರೋದು ಒಳ್ಳೆಯದು ಕರ್ಕಾಟಕ ರಾಶಿಯವರು ಭಾಗ್ಯದಲ್ಲೇನೋ ಇದ್ದಾನೆ ಒಂಬತ್ತನೇ ಮನೆಯಲ್ಲೇನೋ ಗುರು ಇದ್ದಾನೆ ಆದರೆ ಕರ್ಮಸ್ಥಾನದಲ್ಲಿ ಕುಜ ಮತ್ತು ರಾಹು ಕರ್ಮಾಧಿಪತಿಯೇ ರಾಹುವಿನ ಜೊತೆಗೆ ಯುಕ್ತನಾಗಿರೋದ್ರಿಂದ ಕೆಲಸ ಕಾರ್ಯಗಳಲ್ಲಿ ಅಡ್ಡಿ ಒಂದು ತುಂಬ ಉನ್ನತ ಮಟ್ಟಕ್ಕೆ ಹೊರಟೋಗ್ತೀರಿ ರಾಹು ಹಾಗೆ ಮಾಡೋದು ಒಂದು ತುಂಬ ಮೇಲ್ಮಟ್ಟಕ್ಕೆ ಹೋಗ್ತೀರಾ ಅಥವಾ ಪಾತಾಳಕ್ಕೆ ಇಳಿದು ಬಿಡ್ತೀರಾ ಇದೊಂದು ಕಾರಣ ಅರ್ಥ ಮಾಡ್ಕೋಬೇಕು ತುಂಬ ಹುಷಾರಾಗಿರಿ ನಿಮ್ಮ ಮೂಲ ಜಾತಕಗಳ ಪರಿಶೀಲನೆ ಮಾಡಿಸ್ಕೊಳ್ಳಿ ಒಳ್ಳೆಯ ದಶಾಭುಕ್ತಿಗಳು ನಡೀತಿತ್ತ ರಾಹು ತುಂಬ ಚೆನ್ನಾಗಿದ್ನ ನಿಮಗೆ ತುಂಬ ಮೇಲ್ಮಟ್ಟಕ್ಕೆ ಹೋಗ್ತೀರಿ ಅದೇ ರೀತಿಯಾಗಿ ಏನಾದರೂ ಅಷ್ಟು ಸರಿ ಇರಲಿಲ್ವಾ ನಿಮಗೆ ತೊಂದರೆಗಳೇ ಇತ್ತ ತುಂಬ ಕೆಳಮಟ್ಟಕ್ಕೆ ಇಳಿದು ಬಿಡ್ತೀರಿ ಹಾಗಾಗಿ ರಾಹುವನ್ನು ನೀವು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು ಅಂದರೆ ತುಂಬ ಕಷ್ಟ ಸಾಧ್ಯ ಅವನು ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ ಯಾವಾಗ ಕೊಡ್ತಾನೋ ಕೊಟ್ಟು 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 ಕೊಡಿಸ್ತಾನೆ ಹೋಗಬೇಕಾದ್ರೆಲ್ಲ ಕಿತ್ಕೊಂಡು ಹೊರಟೋಗ್ತಾನೆ ಒಂದೇ ಸಲ ಸೊ ಹಾಗಾಗಿ ಅಥವಾ ಬರ್ತಾ ಎಲ್ಲ ಕಿತ್ಕೊಂಡು 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 ಬಂದರೆ ಹೋಗ್ತಾ ಡಬ್ಬಲ್ ಕೊಟ್ಬಿಟ್ಟು ಹೊರಟೋಗ್ತಾನೆ ಶನಿ ಥರನೇ ಸೊ ನಿಮ್ಮ ಜಾತಕವನ್ನು ತೋರಿಸ್ಕೊಳ್ಳಿ ಜಾತಕದ ಆಧಾರದಲ್ಲಿ ರಾಹುವಿನ ಸ್ಥಾನಬಳಗಳನ್ನು ಗಮನಿಸಿಕೊಂಡು ಬೇರೆನ್ಯಾವುದೇ ರೀತಿಯಾದಂತಹ ಗ್ರಹಬಾಧೆಗಳೇನಾದರೂ ಅಂತ ಪರಿಶೀಲನೆ ಮಾಡಿಸ್ಕೊಳ್ಳಿ ಅದರ ಆಧಾರದಲ್ಲಿ ನಿಮ್ಮ ಜೀವನಕ್ಕೆ ಬೇಕಾದಂಥ ಪರಿಹಾರದ ದಾರಿಯನ್ನು ಹೇಳ್ಕೊಡ್ತೀನಿ ಜಾತಕದ ರೀತಿಯಲ್ಲೇ ಪರಿಹಾರ ಮಾಡಿಸ್ಕೊಳ್ಳೋದು ಭಾರಿ ಒಳ್ಳೆಯದು ಯಾಕಂದರೆ ಅದು ಜೀವಮಾನ ಪರ್ಯಂತದ ಒಂದು ಪರಿಹಾರವಾಗಿರುತ್ತೆ ಆದರೆ ನಾವು ಈಗ ಈ ಮಾಸಕ್ಕೆ ಮಾಡ್ಕೊಳ್ಳಿ ಈ ವಾರದ್ದು ಮಾಡ್ಕೊಳ್ಳಿ ಈ ವರ್ಷದ್ದು ಮಾಡ್ಕೊಳ್ಳಿ ಅಂದರೆ ಅದು ತಾತ್ಕಾಲಿಕವಾಗಿರ್ತದೆ ಪದೇ 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 ಮಾಡ್ಕೊಳ್ತಾನೆ ಇರಬೇಕಾಗತ್ತೆ ಆದರೆ ನಿಮ್ಮ ಮೂಲ ಜಾತಕದ ಆಧಾರದಲ್ಲಿ ಒಮ್ಮೆ ಪರಿಹಾರ ನಿಮ್ಮ ಜೀವನ ಪೂರ್ತ ನಿಮ್ಮ ನಿಮ್ಮ ಕರ್ಮಾನುಸಾರೇಣ ಸುಖ ದುಃಖ ಫಲಗಳು ಬರ್ತಾ ಹೋಗತ್ವೆ ಅಂತ ಹೇಳ್ತಾ ಈ ತಿಂಗಳಲ್ಲಿ ನೀವು ಮಾಡ್ಕೊಳ್ಬೇಕಾದಂತಹ ಪರಿಹಾರನಾದರೂ ಏನಪ್ಪಾ ಅಂತಂದರೆ ವಿಷ್ಣು ಸಹಸ್ರನಾಮವನ್ನು ಪಠಣೆ ಮಾಡಿ ಬಂದು ಕರ್ಕಾಟಕ ರಾಶಿಯವರು ವಿಷ್ಣು ಸಹಸ್ರನಾಮದ ಪಠಣ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಕೋಪಗಳನ್ನು ಹಟ್ ಒಂದು ಹಠಮಾರಿತನವನ್ನು ತುಂಬ ಹತೋಟಿಯಲ್ಲಿ ಇಟ್ಕೊಳ್ಳಿ ತುಂಬಾ ಸ್ವಾತಂತ್ರ್ಯ ಘೋಷಣೆ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಬೇಡಿ ಕೆಲವೊಮ್ಮೆ ಅಧೀನವಾಗಿರಬೇಕಾಗತ್ತೆ ಯಾಕಂದರೆ ಮೊದಲೇ ಶನಿ ದೃಷ್ಟಿ ಬೇರೆ ಬಂದಿದ್ದಾಗಿದೆ ನೀವು ಸುಮ್ಮನೆ ಜಿ ಹುಜೂರ್ ಅಂತ ಹೇಳಿ ಕೈ ಕಟ್ಕೊಂಡು ನಿಂತ್ಕೊಳ್ಳುವಂಥ ಪರಿಸ್ಥಿತಿ ತಂದುಬಿಡುತ್ತೆ ಇಲ್ಲ ನಾನು ತಲೆ ತಗ್ಸಲ್ಲ ನಾನು ತಲೆ ಬಗ್ಸಲ್ಲ ಅಂತ ಹೇಳಲಿಕ್ಕೆ ಸಾಧ್ಯವೇ ಆಗಲ್ಲ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಕೈ ಕಟ್ಕೊಳ್ಳಿ ಎಷ್ಟು ತಲೆ ಬಗ್ಸೋದಕ್ಕೆ ಸಾಧ್ಯವಾಗುತ್ತೋ ಅಷ್ಟು ತಲೆ ಬಗ್ಗಿಸ್ಕೊಳ್ಳಿ ಹೆಣ್ಮಕ್ಕಳು ಹುಷಾರಾಗಿರಿ ಮತ್ತು ಹೆಣ್ಮಕ್ಕಳ ವಿಷಾ ವಿಚಾರದಲ್ಲಿ ಹುಷಾರಾಗಿರ್ತಕ್ಕಂಥದ್ದು ಭಾರಿ ಒಳ್ಳೆಯದು ತುಂಬ ಮನಸ್ಥಿತಿ ಚಂಚಲ ಉಂಟಾಗ್ಬಿಡ್ತದೆ ತುಂಬಾ ಜಾಗೃತಿಯಾಗಿರ್ತಕ್ಕಂಥದ್ದು ಒಳ್ಳೆಯವರು ಒಟ್ಟಾರೆಯಾಗಿ ನಿಮಗೆ ಅಷ್ಟು ಶುಭ ಒಂದಿಷ್ಟು ಅಶುಭ ಮೂಲ ಜಾತಕವೂ ಸಹ ನಿರ್ಣಯ ಮಾಡ್ಕೋಬೇಕು ಜಾತಕನ ತೋರಿಸ್ಕೊಳ್ಳೋದು ಮರಿಬೇಡಿ ವಿಷ್ಣು ಸಹಸ್ರನಾಮದ ಪಠಣ ಈ ಮಾಸದ ಶ್ರೀರಕ್ಷೆ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ ಲೋಕಾ ಸಮಸ್ತ ಸುಖಿನೋ ಭವಂತು ಸಮಸ್ತ ಭವಂತು